ಈ ವರ್ಷದ ಕೊನೆಯ ಚಂದ್ರಗ್ರಹಣ ಆಯಿತು, ಅಂತ್ಯ ಆಗಿದೆ. ಚಂದ್ರಗ್ರಹಣ ಅಂತ್ಯ ಆಗ್ತಾ ಇದ್ದಂತೆ ದೇವಾಲಯಗಳು ಓಪನ್ ಆಗಿದೆ. ಗ್ರಹಣ ಆರಂಭಕ್ಕೂ ಮುನ್ನವೇ ದೇವಾಲಯಗಳ ಬಾಗಿಲನ್ನ ಕ್ಲೋಸ್ ಮಾಡಲಾಗಿತ್ತು. ಈಗ ಗ್ರಹಣ ಬಿಟ್ಟ ನಂತರ ದೇವಾಲಯಗಳ ಬಾಗಿಲನ್ನ ಓಪನ್ ಮಾಡಲಾಗಿದೆ. ಮೊದಲು ಶುದ್ಧೀಕರಣ ಕಾರ್ಯ ನಡೆಯುತ್ತೆ ದೇವಸ್ಥಾನದಲ್ಲಿ. ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರ ಎದ್ದಿದ್ರಿಂದ ಅದರ ಆಚರಣೆಯೂ ಕೂಡ ಬಹಳ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತೆ. ದೇವಾಲಯಗಳ ಬಾಗಿಲನ್ನ ಕ್ಲೋಸ್ ಮಾಡಲಾಗಿತ್ತು ಗ್ರಹಣ ಬಿಟ್ಟ ನಂತರ. ಈಗ ದೇವಾಲಯಗಳ ಬಾಗಿಲು ಓಪನ್ ಆಗಿದೆ. ದೇವಾಲಯದಲ್ಲಿ ಶುದ್ಧೀಕರಣ ಕಾರ್ಯ ನಡೆಯಿತು. ಅದಾದ ನಂತರವೇ ಪೂಜೆ ಹೋಮ ಎಲ್ಲವನ್ನ ನಡೆಸಲಾಗುತ್ತೆ. ದೇವಾಲಯಗಳಿಗೆ ಭಕ್ತರಿಗೆ ಪ್ರವೇಶ. ಈ ವರ್ಷ ಕೊನೆಯ ಚಂದ್ರಗ್ರಹಣ ಅಂತ್ಯವಾಗಿದೆ. ಮಧ್ಯರಾತ್ರಿ ಒಂದು ಗಂಟೆಗೆ ಆರಂಭ ಆದಂತಹ ಗ್ರಹಣ ಒಂದು ಗಂಟೆ ಸರಿಸುಮಾರು 19 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರವಾಯಿತು. ನಭೋಮಂಡಲದ ಕೌತುಕ. ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತ್ಯವಾಗಿದ್ದು ದೇವಾಲಯಗಳಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ. ಶುದ್ಧೀಕರಣದ ನಂತರವೇ ಪೂಜೆ ಸಲ್ಲಿಸಲಾಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಹೋಮ ಹವನಗಳನ್ನು ಕೂಡ ಆಯೋಜಿಸಲಾಗುತ್ತೆ. ಪೂಜೆಯ ನಂತರ ದೇವಾಲಯಕ್ಕೆ ಭಕ್ತರಿಗೆ ಪ್ರವೇಶ ಇದೆ. ಎಲ್ಲಾ ದೇವಾಲಯಗಳಲ್ಲೂ ಕೂಡ ನಡೀತಾ ಇದೆ. ಇದು ಶುಚಿಗೊಳಿಸಲಾಗ್ತಾ ಇದೆ. ಶುದ್ಧೀಕರಣ ಕಾರ್ಯ ನಡೆಸಲಾಗುತ್ತೆ. ಗ್ರಹಣದ ನಂತರ ನಡೆಯುವಂತಹ ಪ್ರಕ್ರಿಯೆ ಇದು. ಅದಾದ ನಂತರವೇ ಪೂಜೆ ಸಲ್ಲಿಸಲಾಗುತ್ತೆ ದೇವರಿಗೆ. ರಾಜ್ಯದಾದ್ಯಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದೇವಾಲಯಗಳಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ. ಕೊಪ್ಪಳ, ಬೆಂಗಳೂರು ಯಾವ ರೀತಿ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಬೆಳಗಾವಿಯ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ. ಎಲ್ಲಾ ದೇವಸ್ಥಾನಗಳಲ್ಲಿ ಪ್ರಮುಖ ದೇವಾಲಯಗಳ ಚಿತ್ರಣವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ರಾಜ್ಯದಾದ್ಯಂತ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಅದಾದ ನಂತರವೇ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಅದಾದ ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಈ ವರ್ಷದ ಕೊನೆಯ ಚಂದ್ರಗ್ರಹಣ ಕಳೆದು ಹೋಗಿದೆ. ದೇವಾಲಯಗಳನ್ನು ಬೆಳಗಿನ ಜಾವವೇ ಓಪನ್ ಮಾಡಲಾಯಿತು. ಶುದ್ಧೀಕರಣ ಕಾರ್ಯವನ್ನು ನಡೆಸಲಾಯಿತು. ದೇವಾಲಯಗಳಲ್ಲಿ ನಡೀತಾ ಇರುವಂತಹ ಶುದ್ಧೀಕರಣ ಕಾರ್ಯದ ದೃಶ್ಯವನ್ನು ನೋಡ್ತಾ ಇದ್ದೆ. ಗ್ರಹಣ ಬಿಡ್ತಾ ಇದ್ದಂತೆ ದೇವಸ್ಥಾನಗಳ ಬಾಗಿಲು ಓಪನ್ ಆಗಿದೆ. ಶುದ್ಧೀಕರಣ ನಡೆಸಲಾಯಿತು. ಇಡೀ ದೇವಸ್ಥಾನವನ್ನು ಶುಚಿಗೊಳಿಸಲಾಯಿತು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಲ್ಲಿ ಯಾವ ರೀತಿ ಸ್ವಚ್ಛತಾ ಕಾರ್ಯ ನಡೀತು ಅನ್ನೋದರ ದೃಶ್ಯವನ್ನು ನೋಡ್ತಾ ಇದ್ದೆ. ಶುದ್ಧೀಕರಣ ಪೂಜೆ ನಂತರ ದೇವಾಲಯಗಳ ಬಾಗಿಲನ್ನು ಓಪನ್ ಮಾಡಲಾಯಿತು. ಭಕ್ತರಿಗೆ ಅವಕಾಶ ದರ್ಶನಕ್ಕಾಗಿ ನೀಡಲಾಗ್ತಾ ಇದೆ. ಗ್ರಹಣದ ಗೋಚರ ಭಾರತದಲ್ಲಿ ಎದ್ದಿದ್ರಿಂದ ಅದರ ಆಚರಣೆ ಕೂಡ ಬಹಳ ಕಟ್ಟುನಿಟ್ಟಾಗಿ ನಡೀತು. ನೆನೆಯ ದಿನ ಮಧ್ಯರಾತ್ರಿ ಶುರುವಾದಂತಹ ಗ್ರಹಣ ಬಿಡ್ತಾ ಇದ್ದಂತೆ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಪೂಜೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.